ದೇವೇಗೌಡರು ನಿನ್ನೆ ಸಂಸತ್ತಲ್ಲಿ ಹೇಳಿದ್ದಾರೆ. ಯಾರು? ದೇವೇಗೌಡರು. ಈಗ ಅವ್ರ ಜೊತೆ ಸೇರ್ಕೊಂಡವ್ರಲ್ಲ, ಬಿಜೆಪಿ ಜೊತೆ ಸೇರ್ಕೊಂಡ್ಬಿಟ್ಟವ್ರಲ್ಲ, ಅದಕ್ಕೆ ನಿರ್ಮಲಾ ಸೀತಾರಾಮನ್. ಇದೇ ದೇವೇಗೌಡರು ಏನ್ ಹೇಳಿದ್ರು ಗೊತ್ತಾ, ನಾನು ಏನಾದ್ರೂ ಮುಂದಿನ ಜನ್ಮದಲ್ಲಿ ಹುಟ್ಟದಾದ್ರೆ ಮುಸ್ಲಿಂ ಆಗಿ ಹುಟ್ಟಬೇಕು ಅಂತ ಹೇಳಿದ್ರು. ಈಗೇನ್ ಹೇಳ್ತಾರೆ ಹೇಳಪ್ಪ, ನಾವು ಇವೆಲ್ಲ ಹೇಳಕ್ ಹೋಗ್ಬಾರ್ದು. ಅವ್ರ ಯಜಮಾನರು ಮಾಜಿ ಪ್ರಧಾನಮಂತ್ರಿಗಳಿಗೆ ಹೇಳ್ಬಾರ್ದು ಅವೆಲ್ಲ. ಸಿ ಇವೆಲ್ಲ ನೋಡಿ, ಅವ್ರ ಅಲೆಯನ್ಸ್ ಜೊತೆ ಆಗಿದ್ದೀವಿ ಅಂತೇಳಿ ಅವ್ರು ಮಾಡಿದ ಅನ್ಯಾಯನೆಲ್ಲ ಸರಿ ಅಂತ ಹೇಳಕ್ ಹೋಗ್ಬಾರ್ದು.